ಈಗ ಬ್ರಾಹ್ಮಣರ ಶಾಪ ನಮಗೆ ಹೆಂಗೆ ಬರುತ್ತೆ ಅಂತ ನೋಡೋಣ. ಉದಾಹರಣೆಗೆ ನಾವು ಯಾವುದೋ ಒಂದು ಪೂಜೆಗೆ ಅಂತ ಹೇಳಿ ಅವ್ರನ್ನ ಕರೆದು ಅವ್ರಿಗೆಲ್ಲ ಪೂಜೆ ಮಾಡಿಸ್ತೀವಿ, ಜಪ ಮಾಡಿಸ್ಬೋದು, ಇಲ್ಲ ಹೋಮಗಳು ಮಾಡಿಸ್ಬೋದು. ಇದು ಮಾಡಿಸಿದ ಮೇಲೆ ಏನು ಮಾಡ್ತೀವಿ ಗೊತ್ತಾ? ದಕ್ಷಿಣೆಯಲ್ಲಿ ಸ್ವಲ್ಪ ವ್ಯವಹಾರ ರೀತಿಯಲ್ಲಿ ನಾವು ಕಮ್ಮಿ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಅಂದ್ಕೊಂಡಿದ್ದಕ್ಕಿಂತ ಅತೃಪ್ತ ಆಗಿರೋಂಥ ಸ್ಥಿತಿಯಲ್ಲಿ ಅವ್ರಿಗೆ ಕಮ್ಮಿ ಕೊಟ್ಬಿಡೋದು. ಎರಡನೇದು ಯಾವುದೋ ಗೊತ್ತೋ ಗೊತ್ತಿಲ್ಲದೇನೋ ಈ ವೇದದ ಪುಸ್ತಕಗಳು ಇರುತ್ತಲ್ಲ, ಗ್ರಂಥಗಳು, ಶಾಸ್ತ್ರಗಳ ಗ್ರಂಥಗಳು, ಪೌರಾಣಿಕ ಗ್ರಂಥಗಳಿರುತ್ತೆ, ಏನೋ ಒಂದು ಕೋಪದಲ್ಲಿ ಎಸ್ದಾಡೋದು ಅಥವಾ ಗೊತ್ತಿಲ್ಲದೇನೋ ಏನೋ ತುಳಿದ್ಬಿಡೋದು, ಮತ್ತು ಹೀನಮಾನವಾಗಿ ಬೈಯೋದು ಬ್ರಾಹ್ಮಣರನ್ನ, ಬ್ರಾಹ್ಮಣರೆಲ್ಲ ಹೀಗೆ ಹಾಗೆ ಜಾತಿವಾದ ಮಾಡಿ ಎಲ್ಲ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ನಮಗೆ ಬ್ರಾಹ್ಮಣರ ಶಾಪನೂ ಬರುತ್ತೆ. ಉದಾಹರಣೆಗೆ ಭಿಕ್ಷೆಗೆ ಬಂದಿರ್ತಾರೆ ಬ್ರಾಹ್ಮಣರು, ಅವರಿಗೆ ಭಿಕ್ಷೆ ಕೊಡಲ್ಲ ಅಥವಾ ಹಳಸಿದ್ದು ಕೊಟ್ಬಿಟ್ಟಿರ್ತೀವಿ, ಗೊತ್ತಿಲ್ಲದೇನೋ ಗೊತ್ತೋ, ಒಟ್ಟಿನಲ್ಲಿ ಆ್ಯಕ್ಷನ್ ಆದಮೇಲೆ ಮುಗೀತು, ಅದರದ್ದು ಪರಿಣಾಮ ನಮಗೆ ನಾವು ಅನುಭವಿಸ್ಲೇಬೇಕಾಗತ್ತೆ. ಆಮೇಲೆ ಇನ್ನೇನು ಮಾಡಿರ್ತೀವಿ ಅಂದರೆ, ನಾವು ಒಂದು ಬಡ ವಿದ್ಯಾರ್ಥಿಗೆ ಒಂದು ವಿದ್ಯಾದಾನ ಮಾಡಿ ಅಂತ ಯಾರೋ ಕೇಳಿರ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂದರೆ ಅಟ್ಲೀಸ್ಟ್ ನಾವು ಪ್ರಾರ್ಥನೆ ಮಾಡಬೇಕು, ನಾವೇನು ಮಾಡ್ತೀವಿ ಬೈದು ಕಳಿಸ್ತೀವಿ, ಏನ್ರಿ ನಿಮಗೆ ಹಾಗೆ ಹಿಂಗೆ ಮಾಡೋ ಕೆಲಸ ಇಲ್ಲ ಅಂತ. ಇದೆಲ್ಲ ಏನಾಗುತ್ತೆ ಗೊತ್ತಾ? ಏನೋ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಲ್ಲೇ ಒಂದು ಶಾಪಕ್ಕೆ ನಾವು ಒಳಗಾಗ್ತೀವಿ. ಈ ಶಾಪದ ತೀವ್ರತೆ ನಾವು ಎಷ್ಟು ಇಂಟೆನ್ಸಿಟಿಯಿಂದ ನಾವು ಮಾಡಿರ್ತೀವೋ ಆ ಕೆಲಸ, ಅದಕ್ಕೆ ತಕ್ಕಂತೆ ನಮಗೆ ಫಲನೂ ಸಿಗತ್ತೆ. ಈಗ ಸುಮ್ಮನೆ ಬೈ ಮಿಸ್ಟೇಕ್ ಹೋಗ್ತಾ ಇರ್ಬೇಕಾದ್ರೆ ಎಡವು ಬಿದ್ದು ಬುಕ್ ತುಳಿದ್ರೆ ಅದು ಬೇರೆ ವಿಚಾರ, ಆದರೆ ನಾವೇ ಕೋಪದಲ್ಲಿ ಕೆಲವು ಸರಿ ಮಾಡ್ತಾರೆ ಕೆಲವರು ಗಂಡ ಹೆಂಡತಿ ಅಥವಾ ಮಕ್ಕಳು, ಏನು ಮಾಡ್ತೀಯಾ ನೀನು, ಇಷ್ಟು ಓದ್ತಾ ಇದೆಯಾ ಈ ಬುಕ್ಕು, ಇಷ್ಟು ಶಾಸ್ತ್ರ ಫಾಲೋ ಮಾಡ್ತೀಯಾ, ಏನು ಪ್ರಯೋಜನ ಆಯಿತು ಅಂತ ಹೇಳಿ ಕೋಪದಲ್ಲಿ ಎಸೆಯೋದು. ಆ್ಯಕ್ಚುಲಿ ಅವ್ರಿಗೆ ಎಸಿಬೇಕಂತ ಏನು ಉದ್ದೇಶ ಇರಲ್ಲ, ಎಸೆದ ಮೇಲೆ ಅನ್ಸದೆ ಅಯ್ಯೋ ಎಸಿ ಬರ್ದಾಗೈತೋ ಏನೋ ಅಂತ, ಆದರೂ ಮಾಡೋವಾಗ ಮಾಡಿಬಿಡ್ತಾರೆ. ಅಂಥ ಟೈಮಲ್ಲೂ ಕೂಡ ಅದು ಬ್ರಾಹ್ಮಣರ ಶಾಪ. ಈಗಲಿ ಬ್ರಾಹ್ಮಣರು ಅಂತಂದರೆ ಜಾತಿಯಿಂದ ಅಂತ ನೋಡಬೇಡಿ, ಅದು ಬ್ರಹ್ಮ ಹತ್ಯೆಗೆ ಸಮಾನ, ಅಂದರೆ ಬ್ರಹ್ಮ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋವಂಥದ್ದು ಏನೇ ಇದ್ರೂ ಅದಕ್ಕೆ ಇದೇ ಥರ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ಬ್ರಾಹ್ಮಣರಿಗೆ ದಕ್ಷಿಣೆ ಯಾಕೆ, ಬೇರೆ ಎಲ್ಲ ವ್ಯವಹಾರ ಮಾಡ್ಬೇಕಾದ್ರೆ ನಾವು ಬಾರ್ಗೇನ್ ಮಾಡ್ತೀವಿ, ನೆಗೋಷಿಯೇಟ್ ಮಾಡ್ತೀವಿ, ಬ್ರಾಹ್ಮಣರ ಹತ್ರ ಯಾಕೆ ಮಾಡೋಕ್ಕಾಗಲ್ಲ ಅಂದಾಗ ಮಾಡಬಾರ್ದು. ಯಾಕೆಂದರೆ ನಾವೇನು ಮಾಡ್ತೀವಿ, ಬೇರೆಯವರ ಕರ್ಮ ಅನುಭವಿಸ್ತಾ ಇರೋವಂಥ ಕರ್ಮನ ಅವ್ರು ತಗೋತಾರೆ. ಯಾಕೆಂದರೆ ಅವ್ರು ದಕ್ಷಿಣ ಯಾಕೆ ಇಸ್ಕೋತಾರೆ ಗೊತ್ತಾ? ಅವರು ನಿಮ್ಮ ಪರವಾಗಿ ಜಪ ಮಾಡಿ ಪೂಜೆ ಮಾಡಿ ನಿಮಗೆ ಕರ್ಮಗಳಿಂದ ಬಿಡುಗಡೆ ಆಗಲಿ, ಆ ಹತ್ಯೆ ದೋಷಗಳು ಹೋಗಲಿ, ನಿಮಗೆ ಆಗಿರುವಂಥ ದೋಷಗಳು ಹೋಗಲಿ ಅಂತ ಅವರು ನಿಮ್ಗೆ ಆಶೀರ್ವಾದ ಮಾಡೋರು. ದುಡ್ಡು ಕೊಟ್ಟರು ಕರ್ಮ ಯಾರೂ ತಗೊಳಕ್ಕೆ ರೆಡಿ ಇರಲ್ಲ. ಈಗ ಉದಾಹರಣೆಗೆ ವಾಲ್ಮೀಕಿ ರತ್ನಾಕರ ಆದಾಗ ನಾರದ್ರು ಒಂದು ಪ್ರಶ್ನೆ ಕೇಳ್ತಾರೆ, ನೀನೇನೋ ಈ ಬೇಟೆ ಆಡ್ತಾ ಇದೆಯಾ, ಆಯಿತು ನೀನು ಮಾಡಿರೋವಂಥ ಕೆಟ್ಟ ಕರ್ಮ, ಈ ನೀನು ನಿನ್ನ ಫ್ಯಾಮಿಲಿಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ಅವ್ರಿಗೆ ಊಟ ಹಾಕೋಕ್ಕೋಸ್ಕರ ಮಾಡ್ತಾ ಇದೆಯಾ, ನೀನು ಹೋಗಿ ಹೇಳ್ಕೊಂಬ, ನಿನ್ನ ಪರವಾಗ ಆ ಕರ್ಮನ ಅವ್ರು ಅನುಭವಿಸ್ತಕ್ಕೆ ರೆಡಿನಾ, ಈಗ ಮಾಡಿದ ನೀನಲ್ವಾ, ಸೊ ನಿನ್ನ ಪರವಾಗ ಅವ್ರು ಅನುಭವಿಸಕ್ಕೆ ರೆಡಿನಾ ಅಂತ ಕೇಳ್ಕೊಂಬ ಅಂತ. ಅವನು ಹೋಗಿ ಕೇಳಿದಾಗ ಒಬ್ಬರು ಒಪ್ಪಲ್ಲ, ಇಲ್ಲ ಬೇಡ ನನಗೆ ಕರ್ಮ ಬೇಡ ಅಂತಾರೆ, ಊಟ ಬೇಕು ಬಟ್ ಕರ್ಮ ಬೇಡ. ಹಾಗಾದಾಗ ಏನಾಗುತ್ತೆ, ಅವನೇ ಅನುಭವಿಸ್ಬೇಕು ಅಂತ ಅವನಿಗೆ ಒಂದು ರಿಯಲೈಸೇಷನ್ ಆಗುತ್ತೆ, ಆಗಲೇ ಅವನಿಗೆ ಅಲ್ಲಿ ಪರಿವರ್ತನೆ ಆಗೋದು. ಹಾಗೆಯೇ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಕರ್ಮನ ನಾವು ದುಡ್ಡು ಕೊಟ್ರೂ ಇನ್ನೊಬ್ರು ತಗೋಬೇಕು ಅನ್ನೋದು ಏನೂ ಖಾಯಂ ಇಲ್ಲ, ಅದೇನು ರೂಲ್ಸ್ ಇಲ್ಲ. ನೀನು ದುಡ್ಡು ಕೊಟ್ಟಿದ್ದು ಮಾತ್ರ ನಿನ್ನ ಮಾತ್ರಕ್ಕೆ ನಾನು ನಿನ್ನ ಕರ್ಮ ತಗೋಬೇಕು ಅಂತ ರೂಲ್ಸ್ ಇದೆಯಾ? ಖಂಡಿತ ಇಲ್ಲ, ಅವರಿಷ್ಟ ಅದು. ಇನ್ಫ್ಯಾಕ್ಟ್ ಅವ್ರು ತೊಗೊಂಡಾಗ ಅವ್ರಿಗೆ ಅದು ಎಫೆಕ್ಟ್ ಆಗುತ್ತೆ. ಅವ್ರು ಅದಕ್ಕೆ ದಶಾಂಶ ಅಷ್ಟಾದರೂ ಗಾಯತ್ರಿ ಜಪ ಮಾಡಬೇಕು, ಇಲ್ಲ ದಶಾಂಶ ಹೋಮ ಮಾಡಬೇಕಾಗತ್ತೆ, ಅವ್ರು ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅವರು. ಆದ್ದರಿಂದ ನಾವು ಏನೇ ಮಾಡಿದ್ರೂ ಗ್ರ್ಯಾಟಿಟ್ಯೂಡಿಂದ ಮಾಡಬೇಕು, ಹೊರತು ನೆಗೋಸಿಯೇಷನಿಂದ ಆಗೋಲ್ಲ. ಯಾಕೆಂದರೆ ನೋಡಿ, ವ್ಯವಹಾರದಲ್ಲಿ ಕೊಂಡ್ಕೊಳ್ಳೋದು, ಇನ್ನೊಂದು ಬೇರೆ ಥರ ಸರ್ವಿಸ್ ಕೊಡೋದು ಎಲ್ಲ ಒಂದು ಕಡೆ, ಕರ್ಮ ವಿಚಾರ ಬಂದಾಗ ಅಡ್ಡ ನಾವು ತುಂಬ ಹುಷಾರಾಗಿ ಸೂಕ್ಷ್ಮವಾಗಿ ಇದನ್ನು ನೋಡಬೇಕಾಗತ್ತೆ. ಆದ್ದರಿಂದ ಯಾವತ್ತೂ ನೀವು ದಕ್ಷಿಣ ಯಾರಿಗಾರು ಕೊಡಬೇಕು ಅಂದಾಗ ಒಳ್ಳೆ ಮನಸ್ಸಿಂದ ಕೊಡಿ, ಫಲ ನೋಡಿ ಹಾಗೆ ಸಿಗತ್ತೆ. ಯಾರು ನೆಗೋಷಿಯೇಟ್ ಮಾಡ್ತಾರೋ, ಯಾರು ಕಮ್ಮಿ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳ್ಳಿ ಅದು ಇದು ಅಂತ ಕಣಿ ಹೊಡಿತಾರೋ, ಅವ್ರಿಗೆ ತುಂಬ ಸತಿ ನೋಡಿದ್ದೀನಿ ಅದೇ ಥರ ಫಲನೂ ಸಿಗತ್ತೆ, ಸಿಗಲ್ಲ ಅಂತಲ್ಲ, ಅಷ್ಟೇ ನಿಧಾನಕ್ಕೆ ಸಿಗತ್ತೆ. ಇವರು ಎಷ್ಟು ಹಿಂದೆ ಮುಂದೆ ನೋಡಿದ್ರೋ ಅಷ್ಟೇ ಹಿಂದೆ ಮುಂದೆ ಅದು ನೋಡಿ ಒಳ್ಳೆ ಫಲ ಬರುತ್ತೆ. ಇದು ನಾನು ಅನುಭವದಿಂದನೇ ಹೇಳ್ತಿರೋದು, ಈಗ ಈ ವಿಡಿಯೋಲಿ ನಾನು ಏನು ಮಾತಾಡಿದ್ರು ಅನುಭವದಿಂದನೇ. ಸೊ ಚೆನ್ನಾಗಿ ಕೇಳಿಸ್ಕೊಂಬಿಡಿ, ಯಾಕೆಂದರೆ ಇದು ನಾನು ಅಷ್ಟು ಜನ ಅನುಭವಿಸೋದನ್ನು ನೋಡಿ 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 ಅವ್ರಿಗೆ ಪರಿಹಾರಗಳು ಹೇಳಿ 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 ಅವರು ಅದನ್ನು ಮಾಡಿಸಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದನ್ನು ನೋಡೇ ನಿಮಗೆ ನಾನು ಹೇಳ್ತಿರೋದು. ಇನ್ನೂ ಕೆಲವು ಸತಿ ಭ್ರೂಣ ಹತ್ಯೆ ಮಾಡಿದ್ರು, ಈ ಅಬಾರ್ಷನ್ ಬಗ್ಗೆ ನಾನು ಹೇಳಿದ್ದೆ ಹಿಂದಿನ ಸ್ತ್ರೀ ಶಾಪದ ವಿಚಾರದಲ್ಲೂ, ಭ್ರೂಣ ಹತ್ಯೆ ಮಾಡಿದ್ರು ಕೂಡ ಬ್ರಹ್ಮ ಹತ್ಯೆ ದೋಷಕ್ಕೆ ಒಳಗಾಗ್ತಾರೆ ಅಥವಾ ಬ್ರಾಹ್ಮಣರ ಶಾಪಕ್ಕೆ ಒಳಗಾಗ್ತಾರೆ. ಯಾವತ್ತೂ ಒಂದು ಲೈಫ್
ಏನು ಒಂದು ಜೀವನ ನಾವು ತಗೊಳ್ಳೋವಂಥ ಹಕ್ಕು ನಮಗಿಲ್ವೇ ಇಲ್ಲ. ಅನ್ ಅನಿವಾರ್ಯವಾಗಿ ಮೆಡಿಕಲ್ ಕಂಡೀಷನ್ಸಲ್ಲಿ ಕೆಲವು ಸತಿ ಡಾಕ್ಟ್ರ ಹೇಳ್ತಾರೆ ಇಲ್ಲ ನೀವು ಅಬಾರ್ಟ್ ಮಾಡಿಸಿ, ಇಲ್ಲಾಂದರೆ ತಾಯಿ ಹೆಲ್ತ್ ಅಫೆಕ್ಟ್ ಆಗುತ್ತೆ, ಇಲ್ಲ ಮಗು ಹುಟ್ಟಿದಾಗ ಡಿಫಾರ್ಮ್ಡಾಗಿ ಹುಟ್ಟತ್ತೆ, ಅದು ಅಂಗವಿಕಲವಾಗಿ ಹುಟ್ಟತ್ತೆ ಅಂತೆಲ್ಲ ಹೇಳ್ತಾರೆ. ಅಂಥ ಟೈಮಲ್ಲಿ ವಿಧಿ ಇಲ್ಲದೆ ನಾವು ಮಾಡಿಸ್ಬೇಕಾಗತ್ತೆ, ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಅದಲ್ಲದೆ ಮಿಕ್ಕಿದ ಟೈಮಲ್ಲಿ ನಿಮಗೆ ಮಗು ಬೇಡ ಅಂದರೆ ಮುಂಚೆನೇ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಕನ್ಫರ್ಮ್ಡ್ ಆಗಿ ಪ್ರೆಗ್ನೆನ್ಸಿ ಆದಮೇಲೆ ಅಂದರೆ ತುಂಬ ವಿಚಾರ ಮಾಡಬೇಕಾಗತ್ತೆ. ನೀವು ಅಷ್ಟು ಸುಲಭವಾಗಿ ಅಬಾರ್ಷನ್ನು ಅಂತ ಹೇಳಿ ಡಿಸಿಷನ್ ತೊಗೊಳ್ಳೋದು ತಪ್ಪಾಗತ್ತೆ. ಯಾಕೆಂದರೆ ಎಷ್ಟೋ ಒಂದು ಶಾಪಕ್ಕೆ ಒಳಗಾಗ್ಬಿಡ್ತೀರ, ಆಮೇಲೆ ಅನ್ನೆಸೆಸರಿ, ಆಮೇಲೆ ಬೇಕು ಅಂದಾಗ ಮಗು ಆಗಲ್ಲ, ಇಲ್ಲ ಇನ್ನು ಮುಂದಿನ ಜನ್ಮದಲ್ಲಿ ನೀವು ತುಂಬ ಪ್ರಯತ್ನ ಪಡ್ತೀರಾ, ಮಕ್ಕಳೇ ಆಗಲ್ಲ, ಹಾಗಾಗೋಗುತ್ತೆ. ಈಗ ಇದಕ್ಕೆಲ್ಲ ಪರಿಹಾರ ಏನು ಅಂತ ನೋಡೋಣ. ಮುಖ್ಯವಾಗಿ ನೀವೇನು ಮಾಡ್ಬೋದು ಗೊತ್ತಾ, ಮೊದಲು ಅನ್ನದಾನ ಮಾಡೋದು ವಿಶೇಷ. ಕರೀರಿ ಬ್ರಾಹ್ಮಣರನ್ನ, ನಿಷ್ಠಾವಂತರು, ಅನುಷ್ಠಾನ ಇಟ್ಕೊಂಡಿರೋರು, ಗೊತ್ತಿರೋರು ಇದ್ದರೆ ಕರೀರಿ ಅವ್ರನ್ನ. ಇಲ್ಲ ಈ ಥರ ಸಿಗ ತುಂಬ ಕಷ್ಟ ಆಗಿನ ಕಾಲದಲ್ಲಿ ಕಲಿಯುಗ ಅಂತಂದರೆ ಆಯಿತು, ನೀವು ಭಾವಿಸಿ ದೇವರೇ ಬರ್ತಾ ಇದ್ದಾನೆ ಇವ್ರ ರೂಪದಲ್ಲಿ ಅಂತ. ನೀವು ಮಾಡೋ ಕರ್ತವ್ಯನ ನಿಮ್ಮ ಒಳ್ಳೆ ಮನಸ್ಸಲ್ಲಿ ಮಾಡಿ, ಕರೀರಿ ಅವ್ರಿಗೆ, ಪಾದಪೂಜೆ ಮಾಡಿ, ಅವ್ರಿಗೆ ಊಟ ಹಾಕಿ. ಅಂದರೆ ಭೋಜನ ಹೆಂಗಿರಬೇಕು ಅಂದರೆ ಸುಮ್ಮನೆ ಏನೋ ಒಂದು ಕಲಸಿದ್ದನ್ನ ಮೊಸರನ್ನ ಆ ಥರ ಅಲ್ಲ, ಎಲಾಬ್ರೇಟ್. ಪಾನಕ, ಕೋಸಂಬರಿ, ಎರಡು ಬಗೆ ಪಲ್ಯ, ಪಾಯಸ, ಈ ಥರ ಚೆನ್ನಾಗಿ ಅಚ್ಚುಕಟ್ಟಾಗೆ ಒಂದು ಹಬ್ಬದ ಅಡುಗೆ ಊಟನೇ ಮಾಡಿ ಬಡಿಸಿ ಅವ್ರಿಗೆ, ಬ್ರಾಹ್ಮಣರಿಗೆ. ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ, ಅಂದರೆ ಇಷ್ಟು ಅಷ್ಟು ಅಂತೇನಿಲ್ಲ. ಅದು ಬಡಿಸ್ಬಿಟ್ಟು ಅವ್ರಿಗೆ ದಕ್ಷಿಣೆ ಕೊಡ್ಬೋದು, ಅವ್ರಿಗೆ ವಸ್ತ್ರದಾನ ಮಾಡ್ಬೋದು. ಕೆಲವ್ರಿಗೆ ಗೋದಾನ ಮಾಡೋದು ಇಷ್ಟ ಇರುತ್ತೆ, ಗೋದಾನ ಮಾಡೋ ಅರ್ಹತೆ ಇದ್ರೆ ಮಾಡಿ. ಸುವರ್ಣದಾನ ಮಾಡೋಕೆ ಇಷ್ಟಪಡ್ತಾರೆ ಕೆಲವರು, ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡ್ಬೋದು. ಕೆಲವ್ರು ಭೂಮಿನೇ ದಾನ ಮಾಡೋಕೆ ರೆಡಿ ಇರ್ತಾರೆ. ಖುಷಿಯಾಗಿ ಮಾಡಿ, ದಾನದಿಂದ ನಾವು ಎಷ್ಟೋ ಪಾಪಗಳು, ಕರ್ಮಗಳನ್ನ ನಾವು ಕಳ್ಕೊಬೋದು ಖಂಡಿತವಾಗ್ಲು, ಅದು ತುಂಬ ವಿಶೇಷ. ಇನ್ನೂ ಏನು ಮಾಡ್ಬೋದು ಅಂದರೆ, ವಿದ್ಯಾರ್ಥಿ ವಟುಗಳಿರ್ತಾರೆ, ಅವರು ವೇದ ಪಾಠಶಾಲೆಗಳಲ್ಲಿ ವೇದ ಕಲಿಬೇಕು ಅಂತ ಹೇಳಿ ಸೇರ್ಕೊಂಡಿರ್ತಾರೆ, ತುಂಬ ಬಡತನದಲ್ಲಿರ್ತಾರೆ, ಅಂದರೆ ವಿದ್ಯೆಗೆ ಕಲಿಬೇಕು ಅನ್ನೋದಕ್ಕೆ ಹೋಗ್ತಾರೆ, ಅಂಥ ವೇದ ಪಾಠಶಾಲೆಗೆ ನೀವು ಡೊನೇಷನ್ಸ್ ಕೊಡ್ಬೋದು, ವಿದ್ಯಾದಾನಕ್ಕೆ ಹೆಲ್ಪ್ ಮಾಡ್ಬೋದು. ಅಲ್ಲೂ ಕೂಡ ಪಂಚಶಲ್ಯ, ವಸ್ತ್ರಗಳು ಮಕ್ಕಳಿಗೆ ದಾನ ಮಾಡ್ಬೋದು, ವೇದ ಪುಸ್ತಕಗಳನ್ನು ದಾನ ಮಾಡ್ಬೋದು. ಈ ಥರ ಕೆಲವೊಂದು ದಾನಗಳನ್ನ ವಿಶೇಷವಾಗಿ ಇಟ್ಕೊಂಡಾಗ ಖಂಡಿತವಾಗಲೂ ನಿಮಗೆ ಬ್ರಹ್ಮಹತ್ಯೆ ದೋಷಕ್ಕೆ ಪರಿಹಾರವಾಗಿ ಅದು ಕೆಲಸ ಮಾಡುತ್ತೆ, ನಿಮಗೆ ರಿಲೀಫ್ ಸಿಗುತ್ತೆ, ಎಷ್ಟೋ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಬರುತ್ತೆ. ನಿಮ್ಮ ಮನೇಲೂ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಮುಂದೆ ಬಂದು ಏಳಿಗೆಗೆ ಬರ್ತಾರೆ. ಬ್ರಾಹ್ಮಣರ ಶಾಪ ನಿವೃತ್ತಿ ಆದರೆ ನಾವು ಎಷ್ಟೋ ಸತಿ ಸಂತಾನ ಆಗದಿರೋವಂಥ ಫ್ಯಾಮಿಲೀಸಲ್ಲೂ ಸಂತಾನ ಆಗೋಕ್ಕೆ ಮತ್ತು ವಂಶ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ನಾವು ಗೋಹತ್ಯೆ ಬಗ್ಗೆ, ಈಗ ನಮ್ಮಲ್ಲಿ ಸಾಕಷ್ಟು ಜನ ನಾವು ಯಾರೂ ಮಾಡೋದಿಲ್ಲ, ಆದರೂ ಕೂಡ ಈ ಕೆಲವ್ರು ಇರ್ತಾರೆ ಹಸು ಮಾಂಸ ತಿನ್ನೋದು ಮಾಡೋದು ಅಂತಾರೆ ಅಲ್ಲ, ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಗೋಹತ್ಯೆ ಮಾಡೋದು ಮಹಾಪಾಪ, ಗೋವು ಕಾಮಧೇನು ಅಂತ ನಮಗೆ ಗೊತ್ತು, ಇದ್ರ ಬಗ್ಗೆ ನಾವು ಹೆಚ್ಚು ಹೇಳೋ ಅವಶ್ಯಕತೆನೇ ಇಲ್ಲ. ಆದ್ದರಿಂದ ನಾವು ಗೋವನ್ನು ಪೂಜೆ ಮಾಡೋದು ವಿಶೇಷ, ಶುಕ್ರವಾರ ಶುಕ್ರವಾರ ಹೋಗಿ ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸೋದು, ಇಲ್ಲ ಕಲಗಚ್ಚಲ್ಲಿ ಅಕ್ಕಿನ ಬೆರೆಸಿ ಕೊಡೋ ಅಂಥದ್ದು, ಬಾಳೆಹಣ್ಣು ಕೊಡಿ. ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಮಾಡಿ ಗೋವು ಪೂಜೆ ಮಾಡಿದ್ರೆ ಮನೇಲಿ ಏಳಿಗೆ ಆಗುತ್ತೆ, ಲಕ್ಷ್ಮಿಯ ಪೂರ್ಣ ಕೃಪಾ ಕಟಾಕ್ಷ ಸಿಗುತ್ತೆ, ಮತ್ತು ನಾವು ಏನೆಲ್ಲ ಅನ್ಕೋತೀವೋ ಮನಸ್ಸಲ್ಲಿ ನಮ್ಮ ಒಳ್ಳೆ ಮನೋಕಾಮನೆಗಳೆಲ್ಲ ಪೂರ್ಣ ಆಗೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸರ್ಪಗಳ ಬಗ್ಗೆ ಮಾತಾಡೋಣ. ಈ ಸರ್ಪಗಳ ಬಗ್ಗೆ ಮಾತಾಡಬೇಕು ಅಂದರೆ ಏನಾಗುತ್ತೆ ಅಂದರೆ, ಕೆಲವರು ಗೊತ್ತೋ ಗೊತ್ತಿಲ್ಲದೇನೋ ಕಾರ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಚಕ್ರಕ್ಕೆ ಸಿಕ್ಕಾಕೊಂಬಿಡತ್ತೆ. ಈಗ ಹೈವೇಲಿ ಹೋಗ್ತಾ ಇರ್ತೀರ, ಡ್ರೈವ್ ಮಾಡ್ತಾ ಇರ್ತೀರ, ಕಾಣಿಸಲ್ಲ, ಈಗ ಸಿಕ್ಕಾಕೊಂಬಿಟ್ಟು ಸತ್ತೋಗಿರುತ್ತೆ, ನಮ್ಗೆ ಅದು ಗೊತ್ತೇ ಇರಲ್ಲ. ಅದರಿಂದ ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ಪಶಾಪ ಆಗಿದೆ ಅಂತ ಅಂದರೆ, ಕೆಲವು ಸತಿ ಸ್ಕಿನ್ ಡಿಸೀಸಸ್ ಏನು ಡಾಕ್ಟ್ರ್ ಹತ್ರ ಹೋದ್ರೂ ಹೋಗಲ್ಲ, ಅಂಥ ಕಾಯಿಲೆಗಳು, ಚರ್ಮ ರೋಗಗಳು ಬಂದ್ಬಿಡತ್ತೆ. ಕೆಲವು ಸತಿ ಕಣ್ಣು ದೃಷ್ಟಿ ತೊಂದರೆ ಆಗೋಕ್ಕೆ ಶುರುವಾಗುತ್ತೆ, ಆಯಿತಾ. ಕೆಲವು ಸತಿ ಸಂತಾನಗಳಾಗಲ್ಲ. ಸರ್ಪಗಳ ಆಶೀರ್ವಾದ ತುಂಬ ಮುಖ್ಯ ಸಂತಾನ ಭಾಗ್ಯಕ್ಕೆ, ಸರ್ಪದೋಷ ಇದ್ದರೂ ಕೂಡ ಅದು ಆಗೋದಿಲ್ಲ. ಇನ್ನು ಕೆಲವು ಸತಿ ನಾವೇನು ಮಾಡ್ತೀವಿ, ಮನೆ ಕಟ್ಟಬೇಕು ಅದು ಮಾಡಬೇಕು ಅಂತ ಹೇಳಿ ಅಚ್ಚುಕಟ್ಟಾಗೆ ಒಳ್ಳೆ ಜಾಗ ಎಲ್ಲ ನೋಡಿರ್ತೀವಿ, ಅಲ್ಲಿ ಒಂದು ಹಾವಿನ ಹುತ್ತ ಇರುತ್ತೆ, ಅದನ್ನು ನಾವು ಪ್ರಾರ್ಥನೆ ಮಾಡಿ ದಯವಿಟ್ಟು ಈ ಮನೆಯಿಂದ ಜಾಗ ಖಾಲಿ ಮಾಡು, ನಾವು ಮನೆ ಕಟ್ಟಬೇಕು ಅಂತ ಹೇಳಿ ಆಜ್ಞೆ ತೊಗೋಬೇಕು, ಅಪ್ಪಣೆ ತೊಗೋಬೇಕು. ಆಮೇಲೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಸುತ್ತಲೂ ಮರಳು ಹಾಕಿ ಬಿಟ್ಬಿಡ್ಬೇಕು, ಒಂದು ಎರಡು ಮೂರು ದಿನ ಹೋಗಬಾರ್ದು ನಾವು ಆ ಕಡೆ. ಅದು ಆಚೆ ಹೋಗಿದ್ರೆ ಅದರದ್ದು ಪ್ರಿಂಟ್ಸ್ ಕಾಣುತ್ತಲ್ಲ, ಅದು ಹೋಗಿದೆ, ಹರಿದು ಹೋಗಿದೆ ಅಂತ ಗೊತ್ತಾಗತ್ತೆ. ಆವಾಗ ನಮಗೆ ಓಕೆ, ಇನ್ನು ಇವಾಗ ಹೊಡಿಬೋದು ಅನ್ನೋದು ಒಂದು ಗೊತ್ತಾಗತ್ತೆ. ಆದರೆ ನಮಗೆ ಇವಾಗೆಲ್ಲ ಅದೆಲ್ಲ ಪೇಷನ್ಸ್ ಇಲ್ಲ, ನಂಬಿಕೆ ಇಲ್ಲ, ಹೊಡಿಬೇಕು ಢಮ್ ಅಂತ ಹೊಡೆದ್ಬಿಡ್ತೀವಿ. ಆವಾಗ ಏನಾಗುತ್ತೆ, ಅದನ್ನು ಕಡ್ದಾಗ ಹೊಡೆದಾಗ ಎಲ್ಲ ಏನಾಗುತ್ತೆ, ಅದ್ರ ಮನೆಯನ್ನು ಗೂಡನ್ನು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ, ಅದು ಕೂಡ ತುಂಬ ಕೆಟ್ಟದು. ಇನ್ನು ಕೆಲವ್ರಿಗೆ ಹುಡುಗ ಬುದ್ಧಿ, ಇದನ್ನು ನಾನೇ ನೋಡಿದೆ. ನಾನು ಓದ್ತಾ ಇರಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲೇ ಕೆಲವರು ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಇದ್ದರು, ಈ ನರ್ಸಿಂಗ್ ಕಾಲೇಜಲ್ಲೆಲ್ಲ ಓದ್ತಾ ಇರೋ ಅಂಥ ಹುಡುಗರು.
ಅಲ್ಲಿ ಹಾವುಗಳು ಜಾಸ್ತಿ ಇತ್ತು. ಸೊ ಏನಾಯಿತು, ಇವ್ರಿಗೆ ಹಾವು ಹಿಡಿಯೋದು ಏನೋ ದೊಡ್ಡ ಶೌರ್ಯ, ಏನು ತುಂಬ ಧೈರ್ಯವಂತರು ಹಂಗೆ ಹಿಂಗೆ ಅಂತೇಳಿ ಹಿಡಿದ್ಬಿಡೋರು ತೋರಿಸ್ಕೊಳ್ಳೋಕ್ಕೆ. ಆಮೇಲೆ ಹಿಡಿದು ಅದನ್ನು ಸುಮ್ಮನೆ ಇರೋದಾದ್ರೆ ಸಾಯಿಸ್ಬಿಡೋದು, ಇನ್ನು ಸಾಯಿಸೋದಲ್ಲದೆ ಅದನ್ನು ಸುಡೋದು, ಇದೆಲ್ಲ ವಿಪರೀತ ಕೆಲಸಗಳು ಸುಮ್ಮನೆ ಥ್ರಿಲ್ಗೆ ಮಾಡಿ. ಏನೋ ದೊಡ್ಡದಾಗಿ ಮಾಡಿದ್ದೀನಿ ನಾನು, ತುಂಬ ಬೋಲ್ಡು, ಧೈರ್ಯವಂತ, ಶೌರ್ಯವಂತ, ನನಗೆ ಹಾವಂದರೆ ಭಯ ಇಲ್ಲ, ನಮಗಿದೆಲ್ಲ ಆಟ ಅಂತ ಹೇಳಿ ಮಾಡಿದವರು. ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ, ಅಂದರೆ ಅನ್ನೆಸೆಸರಿಲಿ ಒಂದು ಪ್ರಾಣಿನ ಈ ಥರ ಹಿಂಸೆ ಕೊಟ್ಟು ಮಾಡೋದು, ಎಲ್ಲೋ ಹರ್ಕೊಂಡು ಹೋಗ್ತಾರೋ ಹಾವನ್ನು ಇವರು ಹಿಡಿಯೋದು ಸಾಯಿಸೋದು, ಇದೆಲ್ಲ ಅವ್ರ ಯೋಗಕ್ಷೇಮ ಖಂಡಿತವಾಗ್ಲೂ ಅಡ್ಡ ಬರುತ್ತೆ, ಅವ್ರ ಮುಂದೆ ಏಳಿಗೆ ಆಗೋಕ್ಕೆ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಹಾವು ವಿಚಾರದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಪೂರ್ವಿಕರೆಲ್ಲ ಹೇಳ್ತಾ ಇದ್ದಿದ್ದು ಏನಂದರೆ, ಇನ್ನೊಬ್ಬರು ಹಾವನ್ನು ಸಾಯಿಸೋದನ್ನು ನಾವು ನೋಡಿದ್ರೂ ಕೂಡ ನಮಗೆ ದೋಷ ಬಂದಿದ್ದೇ ಲೆಕ್ಕ ಅಂತ. ಆದ್ದರಿಂದ ಆ ಥರನೂ ಮಾಡಬಾರ್ದು ನಾವು. ಭೂಮಿನ ನಾವು ಪೊಲ್ಯೂಟ್ ಮಾಡಿದ್ರು ಕೂಡ ಸರ್ಪದೋಷ ಬರುತ್ತೆ, ಯಾಕೆಂದರೆ ಅವ್ರಿಗೆ ಫ್ರೀಯಾಗಿ ಇರೋಕ್ಕೆ ಆಗಲ್ಲ. ನಾವು ವಿ ಆರ್ ಆ್ಯಕ್ಚುಲಿ ಅಬ್ಸ್ಟ್ರಕ್ಟಿಂಗ್ ಪಶು ದೋಷನೂ ಬರುತ್ತೆ, ಶಾಪನೂ ಬರುತ್ತೆ, ಸರ್ಪಶಾಪಗಳು ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ತುಂಬ ಅವೇರ್ನೆಸ್ ಅಂತ ಜಾಗೃತರಾಗಿರ್ಬೇಕು. ನಾವು ಬರೀ ನಾವೇ ಸರ್ವವು, ನಮ್ಮ ಬಿಟ್ಟಿರಿಲ್ಲ, ನಾವೇನು ಮಾಡಿದ್ರು ನಡೆಯುತ್ತೆ, ನಮ್ಗೆ ಯಾವ ಶಾಪನೂ ಬರಲ್ಲ, ಆ ಥರ ಇದ್ರೆ ನಮಗೆ ನಾವು ಮುಂದೆ ಹೋಗೋಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ಗಮನದಲ್ಲಿ ಇಟ್ಕೋಬೇಕು, ಬೇರೆಯವ್ರಿಗೂ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಆವಾಗಲೇ ನಮ್ಮ ಲೈಫಲ್ಲಿ ನಾವು ಏಳಿಗೆ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಒಂದು ದೇವರು ಬ್ರೇಕ್ ಹಾಕ್ತಾರೆ. ಆವಾಗ ನಾವು ಯೋಚನೆ ಮಾಡಬೇಕಾಗತ್ತೆ, ಇದಾ ಏನು ಮಾಡಿದೆ ನಾನು, ಏನು ಮಾಡಿದೆ, ಏನು ತಪ್ಪಾಯಿತು, ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸಾಯಿಸೋದಿಲ್ಲ ಸರ್ಪನ, ಸುಮ್ಮನೆ ಹೋಗ್ತಾ ಇರತ್ತೆ ಕಲ್ಲು ಹೊಡೆಯೋದು. ಈಗ ಇದು ನಾಯಿಗೂ ಕಲ್ಲು ಹೊಡೆಯೋರು ತುಂಬ ಜನ ಇದ್ದಾರೆ, ನಾನು ಅದರ ಅದಕ್ಕೆ ಬರ್ತೀನಿ ಆಮೇಲೆ. ಇದು ಸರ್ಪಗಳ ಬಗ್ಗೆ ಮಾತಾಡಿದಾಗ ಈ ಥರ ಕಲ್ಲು ಹೊಡೆಯೋದು ಮಾಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅದಕ್ಕೆ ಹಿಂಸೆ ಕೊಡೋದು ಅನ್ನೆಸೆಸರಿಲಿ, ಆ ಥರ ಎಲ್ಲ ಮಾಡಿದಾಗ ಅದಕ್ಕೂ ನಾವು ಸರ್ಪಶಾಪಕ್ಕೆ ಒಳಗಾಗ್ತೀವಿ. ಇದೆಲ್ಲ ನಾವು ಮಾಡಿದಾಗ ತುಂಬ ತೊಂದರೆಗೊಳಗಾಗ್ತೀವಿ. ನಾವು ಸುಮ್ಮನೆ ಬೀದಿಲಿ ಹೋಗೋ ಮಾರಿನ ಮನೆ ಕರ್ಕೊಂಬಂದಂಗೆ ನಾವೇ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡ್ಕೊಂಬರ್ತೀವಿ. ಆದ್ದರಿಂದ ಸರ್ಪಶಾಂತಿಗೆ ನಾವು ಒಂದು ಪ್ರಾರ್ಥನೆ ಮಾಡಿ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳಿ ನಾಗಾನ ಒಂದು ಹೋಗಿ ಹುಂಡಿಗೆ ಹಾಕೋದು ಅಥವಾ ಅಲ್ಲಿ ಒಂದು ದಾನವಾಗಿ ಕೊಡೋದು, ಇಲ್ಲ ಯಾವ್ದಾರು ಬ್ರಾಹ್ಮಣರು ಕೊಡ್ಬೋದು, ಇಲ್ಲ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬಿಟ್ಟು ಸರ್ಪರೂಪದಲ್ಲಿರುವಂಥ ದೇವಸ್ಥಾನದಲ್ಲಿ ಹೋಗಿ ನಾವು ಪೂಜೆ ಮಾಡಿಸೋದು ನಮ್ಮ ಹೆಸರಲ್ಲಿ. ಅಂದರೆ ಅದು ರೆಗ್ಯುಲರಾಗಿ ಮಾಡಿಸ್ತಾ ಬರಬೇಕು. ದೋಷ ನಿವೃತ್ತಿಗೆ ಒಂದು ಸತಿ ಆದರೂ ನಾವು ದಾನಕ್ಕೆ ಕೊಡಬೇಕಾಗತ್ತೆ. ಇಲ್ಲ ಕೆಲವು ದೇವಸ್ಥಾನಗಳಲ್ಲಿ ಕೇರಳದಲ್ಲಿ ಸರ್ಪಬಲಿ ಶಾಂತಿ ಅಂತ ಹೇಳಿ ಸರ್ಪಬಲಿಗಳ ಪೂಜೆಗಳು ಮಾಡ್ತಾರೆ, ಅದು ಕರ್ಕಾಟಕ ಮಾಸದಲ್ಲಿ ಮಾಡ್ತಾರೆ. ಆ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಅಲ್ಲೂ ಪೂಜೆಗೆ ಕೊಡ್ಬೋದು. ಅಂದರೆ ಹಾಲು ಹುತ್ತಕ್ಕೆ ಹಾಲು ತನಿ ಎರಿಯೋದು, ಇಲ್ಲ ನಾಗರ ಕಲ್ಲು ಇರುತ್ತಲ್ಲ ಪ್ರತಿಷ್ಠೆ ಆಗಿರುತ್ತೆ ಅಶ್ವತ್ಥ ಕಟ್ಟೆಯಲ್ಲಿ, ಅದಕ್ಕೆ ಹಾಲು ಹಾಕೋದು, ಅರ್ಶಿನ ಕುಂಕುಮ ಪೂಜೆ ಮಾಡೋದು 8 ಗಂಟೆ ಮುಂಚೆ ಶನಿವಾರ, ಈ ಥರ ಎಲ್ಲ ನಾವು ಪೂಜೆ ಮಾಡಿದಾಗಲೂ ಕೂಡ ಖಂಡಿತವಾಗ್ಲೂ ನಮಗೆ ಸರ್ಪದೋಷಕ್ಕೆ ಶಾಂತಿ ಸಿಕ್ಕೇ ಸಿಗತ್ತೆ. ಇಲ್ಲ ರಾಹುಕೇತುಗಳ ಜಪಗಳು ಅಭಿಷೇಕಗಳು ಮಾಡಿಸಿದ್ರೂ ಆವಾಗವಾಗ ಎಷ್ಟೋ ಸತಿ ನಮಗೆ ಸರ್ಪಗಳ ಒಂದು ಶಾಪದಿಂದ ನಿವೃತ್ತಿ ಆಗೋಕ್ಕೆ ಅವಕಾಶ ಆಗುತ್ತೆ. ಅಭಿಷೇಕನೇ ಇರ್ಬೋದು, ಜಪನೇ ಇರ್ಬೋದು, ಎರಡೂ ಮಾಡಿಸ್ಬೋದು, ನಮ್ಮ ಡಿಗ್ರಿ ಆಫ್ ಪ್ರಾಬ್ಲಮ್ಗೆ ತಕ್ಕಂತೆ. ಜಾತಕದಲ್ಲೂ ರಾಹುಕೇತು ಹೇಗಿದ್ದಾರೆ ಅಂತ ನಾವು ನೋಡಿದಾಗ ನಮಗೆ ಗೊತ್ತಾಗೋಗುತ್ತೆ ಇವ್ರಿಗೆ ಸರ್ಪ ದೋಷ ಇದೆಯಾ ಏನು ಅಂತ. ಕೆಲವ್ರು ಹೇಳ್ತಾರೆ ಕಾಳಸರ್ಪ ದೋಷ, ಕಾಳಸರ್ಪ ಯೋಗ, ಅದರಲ್ಲೇ ಎಷ್ಟು ವೆರೈಟಿಗಳಿದೆ, ಆದರೆ ಅದರಿಂದ ಇಂಪ್ರೂವ್ಮೆಂಟು ಆಗಿದೆ ಅಂತಲೂ ಹೇಳ್ತಾರೆ. ಆದರೆ ಇಂಪ್ರೂವ್ಮೆಂಟ್ ಆಗಲಿ ಏನೇ ಆಗಲಿ ಸರ್ಪ ಶಾಪಕ್ಕೆ ಒಳಗಾಗಬಾರ್ದು. ಈ ಥರ ನಾವು ಕೆಲಸಗಳು ಮಾಡಿ ಇನ್ನು ಮುಂದಿನ ಜನ್ಮಗಳಿಗೂ ನಾವು ನಮ್ಮ ತೊಂದರೆಗಳನ್ನ ತಂದ್ಕೋಬಾರ್ದು ಅನ್ನೋದು ಈ ಉದ್ದೇಶ. ಮತ್ತು ಹಿಂದೆ ಏನಾದರೂ ಮಾಡಿದ್ರೂ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಉದ್ದೇಶ ಅಷ್ಟೆ, ಬೇರೆ ಏನಿಲ್ಲ. ಆದ್ದರಿಂದ ಹುತ್ತಕ್ಕೆ ಹಾಲು ಅದ್ರೂ ನೋಡ್ಕೊಂಡು ಹೋಗಿಪ್ಪ, ಅದ್ಯ ಹಾವಿರೋ ಹುತ್ತಕ್ಕೆ ಮೇಡಮ್ ಹೇಳ್ಬಿಟ್ರು ಅಂತ ಹೋಗೋದು ಹಾಕೋದು, ಅಲ್ಲಿರೋ ಹಾವು ಬುಸ್ಕೊಟ್ಟು ಬರೋದು ಅದೆಲ್ಲ ಮಾಡ್ಕೋಬೇಡಿ. ಸಾಮಾನ್ಯವಾಗಿ ಎಲ್ಲಿ ಪೂಜೆ ಮಾಡೋ ಅಂಥ ಹುತ್ತಗಳು ಇರುತ್ತೋ ಅಂಥ ಹುತ್ತಗಳಿಗೆ ಹೋಗಿ ನೀವು ಪೂಜೆ ಮಾಡ್ಬೋದು. ದೇವಸ್ಥಾನಗಳಲ್ಲಿ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿ ನಾಗರಕಲ್ ಪ್ರತಿಷ್ಠೆ ಆಗಿರುತ್ತೆ, ಅಲ್ಲಿ ಮಾಡ್ಬೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ವಾರದಲ್ಲಿ ಒಂದಿನ ಅವ್ರ ಕುಲದೇವರಿಗೋಸ್ಕರ, ಇನ್ನು ನಾಗದೇವತೆಗಳಿಗೋಸ್ಕರ ಕೆಲವರು ತುಂಬ ನಾಗದೇವರ ಪೂಜೆ ಮಾಡ್ತಾರೆ. ಅಂಥವ್ರು ವಾರಕ್ಕೊಂದಿನ ಇದು ಫಲಹಾರ ಉಪಹಾರ ಮಾಡ್ತಾರೆ, ರಾತ್ರಿ ಹೊತ್ತು ಒಂದು ಹೊತ್ತು ಊಟ, ಒಂದು ಹೊತ್ತು ಫಲಹಾರ, ಹಾಗೆ ಒಪ್ಪತ್ತು ಕೂಡ ಮಾಡೋರು ಇದ್ದಾರೆ ನಮ್ಮ ನಮ್ಮ ನಂಬಿಕೆಗೆ ತಕ್ಕಂತೆ. ಬಟ್ ಮೇನ್ ಏನು ಉದ್ದೇಶ ಅಂದರೆ ಕಾನ್ಷಿಯಸ್ಸಾಗಿ ನಾವು ಇದು ಇದಕ್ಕೋಸ್ಕರ ಪ್ರಾಯಶ್ಚಿತ್ತವಾಗಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶದಿಂದ ಮಾಡಿದ್ರೆ ತುಂಬ ವಿಶೇಷ. ಕೊನೆಯದಾಗಿ ನಾವು ಪಶು ಶಾಪದ ಬಗ್ಗೆ ಮಾತಾಡೋಣ. ಈ ಪಶು ಶಾಪದ ಬಗ್ಗೆ ಮಾತಾಡಬೇಕಾದ್ರೆ
ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ನಾವು ಸುಮ್ಮನೆ ಹೋಗೋ ಅಂಥ ಬೀದಿ ನಾಯಿ ಬೆಕ್ಕಗೆ ಕಲ್ಲು ಹೊಡೆಯೋದು, ಅಟಿಸ್ಕೊಂಡು ಹೋಗೋದು, ಸುಮ್ಮನೆ ಅದಕ್ಕೆ ತೊಂದರೆ ಕೊಡೋದು, ಇಲ್ಲ ಕೆಲವು ಸತಿ ನಮಗೇನಾಗತ್ತೆ ಬೈ ಹುಕ್ ಆರ್ ಕ್ರುಕ್ ಅಂತೀವಿ ಇಂಗ್ಲೀಷಲ್ಲಿ, ಏನೇ ಆಗಲಿ ನನಗೆ ಇದಕ್ಕೆ ಈ ರಿಸಲ್ಟ್ ಬೇಕು, ನಾನು ಹಿಂಗೆ ಮಾಡೋದು ಅಂತ ಹೇಳಿದಾಗ ತಾಂತ್ರಿಕರು ಕೆಲವರು ಹೇಳ್ತಾರೆ, ಆಯಿತು ಇದಕ್ಕೆ ಈ ಈ ಬಲಿ ಕೊಡಬೇಕು, ಅದಕ್ಕೆ ಆ ಬಲಿ ಕೊಡಬೇಕು, ಅವಾಗ ನಿಮಗೆ ಇವರು ವಶೀಕರಣ ಆಗ್ತಾರೆ, ಅವಾಗ ನಿಮ್ಗೆ ಅವ್ರು ಇದಾಗ್ತಾರೆ ಅಂತ ಹೇಳಿ ಸುಮಾರು ವಿಚಾರಗಳನ್ನ ತಾಂತ್ರಿಕರು ಹೇಳ್ತಾರೆ. ಇವರು ಅದಕ್ಕೆ ಒಪ್ಕೊಂಡು ಕೊಟ್ಬಿಡೋದು ದುಡ್ಡು, ಆ ಬಲಿಗಿಳಿಯೆಲ್ಲ ಆಗತ್ತೆ ಅಂತ ಇಟ್ಕೊಳ್ಳಿ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಏನಾದರೂ ಈ ಥರ ಬಲಿಗಳನ್ನೆಲ್ಲ ಕೊಟ್ಟರೆ ಅದು ತಪ್ಪಾಗತ್ತೆ. ಈಗ ಉದಾಹರಣೆಗೆ ಕೆಲವು ದೇವಸ್ಥಾನಗಳಲ್ಲಿ, ಈಗ ಮಾರಮ್ಮನ ದೇವಸ್ಥಾನ ಇರ್ಬೋದು ಅಥವಾ ನಮ್ಮ ನಮ್ಮ ಪರಂಪರೆಯಿಂದ ಯಾವ್ದಾದ್ರ ಕುಲದೇವಿ ದೇವಸ್ಥಾನದಲ್ಲಿ ಈ ಥರ ಬಲಿ ಕೊಡೋವಂಥ ಕ್ರಮ ಇದ್ದರೆ ಅದಕ್ಕೆ ನಾವು ಅಡ್ಡಿ ಹೋಗಬಾರ್ದು. ಫಾಲೋ ಆದ ಟ್ರೆಡಿಷನ್ ಏನಿದೆಯೋ ಅದನ್ನು ಪ್ರಾಕ್ಟೀಸ್ ಇದೆಯೋ ಅದು ಫಾಲೋ ಮಾಡ್ತಾ ಹೋಗೋದು. ಈ ಕಾಮಾಖ್ಯ ದೇವಸ್ಥಾನ ಅಸ್ಸಾಮಲ್ಲಿ, ಅಲ್ಲಿ ಎಲ್ಲರೂ ಬಲಿ ಕೊಡ್ತಾರೆ, ಅಲ್ಲಿ ವಿಶೇಷನೇ ಅದು. ಆದರೆ ಈಗ ಅಲ್ಲೂ ಕೂಡ ಬಲಿ ಅಂತ ಹೇಳಿ ಡೊನೇಟ್ ಮಾಡ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ನಾನು ಹೋದ ಸತಿ ಹೋದಾಗ ಎಷ್ಟು ಆಡು ಕುರಿ ಮೇಕೆ ಎಲ್ಲ ಹಾಗೆ ಓಡಾಡ್ತಾ ಇತ್ತು ಅಷ್ಟೇ, ಅದು ಬಲಿ ಕೊಟ್ಟಿರೋದು ಅಂತ ಮಾರ್ಕ್ ಮಾಡಿದ್ರು, ಯಾರೂ ಸಾಯಿಸ್ತಾ ಇರಲಿಲ್ಲ ಅದನ್ನು. ಆ ಥರನೂ ಮಾಡ್ಬೋದು ಅಂದರೆ ಆ ದೇವಸ್ಥಾನದ ಕ್ರಮದ ಪದ್ಧತಿ ಇದ್ದರೆ ತೊಂದರೆ ಇಲ್ಲ. ಆದರೆ ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಈ ಥರ ತಂತ್ರ ಮಂತ್ರ ಮಾಡೋವಾಗ ಮಾಯಾಮಾಟ ಮಾಡೋಕ್ಕೆ ಅಂತ ಹೇಳಿ ಬಲಿ ಕೊಡೋದು ಒಳ್ಳೆಯದಲ್ಲ. ಇನ್ನು ಏನಂದರೆ ಎರಡು ಪ್ರಾಣಿಗಳು ಸೇರೋ ಸಮಯದಲ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡೋದು, ಅದಕ್ಕೆ ಕಲ್ಲು ಹೊಡೆಯೋದು, ಓಡಿಸೋದು, ಅದು ಕೂಡ ನಾವು ಮಾಡೋದು ತಪ್ಪು. ಮಾಂಸಾಹಾರದಲ್ಲಿ ವಿಚಾರ ಬಂದಾಗ ಎಸ್ಪೆಷಲಿ ಬೀಫ್, ಅದನ್ನು ಖಂಡಿತವಾಗ್ಲೂ ನಾವು ತಿನ್ನಬಾರ್ದು. ಅದು ತಿಂದಾಗ ಅದು ಖಂಡಿತ ನಮಗೆ ಅಫೆಕ್ಟ್ ಆಗುತ್ತೆ ನೆಗೆಟಿವಾಗಿ. ಆದ್ದರಿಂದ ಹಸು ಮಾಂಸದಿಂದ ದೂರ ಇರಿ. ಬೇರೆ ಮಾಂಸನೂ ನಾನು ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳೋದು, ಯಾಕೆಂದರೆ ಅವ್ರನ್ನ ಸಾಯಿಸೋ ಸಮಯದಲ್ಲಿ ಅವ್ರಿಗೆ ಫಿಯರು ಆ ಥರ ಏನೇನು ಇನ್ಸ್ಟಿಂಕ್ಟ್ಸ್ ಇರುತ್ತೋ ಅದೆಲ್ಲ ನಮಗೆ ಇಂಪ್ರಿಂಟಾಗಿ ನಮ್ಮ ಕೋಶಗಳು ಪಂಚಕೋಶಗಳಲ್ಲಿ ಸೇರುತ್ತೆ, ಅದು ನಮ್ಮ ಸೈಕೊಲಾಜಿಕಲ್ ಬಿಹೇವಿಯರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ತುಂಬ. ಅದು ಬಿಟ್ಟರೆ ನಾನು ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಊಟ ನಮ್ಮ ಇಚ್ಛೆ ನೋಟ ಪರರಿಚ್ಛೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಆ ವಿಚಾರಕ್ಕೆ ಹೆಚ್ಚು ಒತ್ತು ಮಾಡಲ್ಲ ಇಲ್ಲಿ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಬೇರೆ ಎಲ್ಲ ಏನೇನು ಅವಾಯ್ಡ್ ಮಾಡೋಕ್ಕಾಗತ್ತೋ ಅದು ಮಾಡಿದ್ರೆ ನಾವು ಪಶುಗಳ ಶಾಪಕ್ಕೆ ನಾವು ಒಳಗಾಗಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆದಷ್ಟು ಏನು ಮಾಡ್ಬೋದು ಪಶುಗಳ ಶಾಪ ನಿವೃತ್ತಿಗೆ ಅಂದರೆ, ಕುಲದೇವರಿಗೋಸ್ಕರ ಒಂದು ವಾರದಲ್ಲಿ ಒಂದಿನ ಖಂಡಿತವಾಗ್ಲೂ ನೀವು ಒಂದು ಹೊತ್ತೋ ಅಥವಾ ಉಪವಾಸನೋ ಏನು ನಮ್ಗೆ ಹೆಲ್ತ್ ಕಂಡೀಷನ್ಗೆ ಏನು ಪರ್ಮಿಟ್ ಆಗುತ್ತೋ ಅದು ಮಾಡೋದು. ಎರಡನೇದು ನಾಯಿಗಳಿಗೆ ಬ್ರೆಡ್ಡು ಬನ್ನು ಬಿಸ್ಕೆಟ್ ಹಾಕೋವಂಥದ್ದು ಮಾಡ್ಬೋದು. ಬೆಕ್ಕುಗಳಿಗೆ ಹಾಲು ಕೊಡೋವಂಥದ್ದು ಮಾಡ್ಬೋದು. ನಾನು ಹೇಳ್ದಂಗೆ ಹಸುಗೆ ವಾರಕ್ಕೊಂದಿನ ಬೆಲ್ಲದಚ್ಚು ಅಕ್ಕಿ ಬಾಳೆಹಣ್ಣು ಕೊಡುವಂಥದ್ದು ಇದೆಲ್ಲ ಮಾಡ್ಬೋದು. ಇದೆಲ್ಲ ಮಾಡಿದಾಗ ನಮಗೆ ಎಷ್ಟೋ ಸತಿ ಅವರ ಒಂದು ಆಶೀರ್ವಾದ ಸಿಗತ್ತೆ. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಯಾರಾದರೂ ತಂತ್ರ ಮಂತ್ರ ಮಾಯಾಮಾಟ ಮಾಡಿದರೆ ನಮ್ಮ ಮೇಲೆ ಈ ಥರ ಮಾಡಿದಾಗ ಆ ಹಸುಗಳೇನು ಮಾಡ್ತಾರೆ ಅವುಗಳು ಗೊತ್ತಾಗತ್ತೆ. ಆ ಸೂಕ್ಷ್ಮತೆ ಆ ಸಟಲ್ ಎನರ್ಜೀಸ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಆ ಸ್ಪಂದನೆಗಳ ಮೂಲಕ. ಅವರು ಏನು ಮಾಡ್ತಾರೆ ನಮ್ಮ ಮೇಲೆ ಯಾರಾದರೂ ಪ್ರಯೋಗ ಮಾಡಿದರೆ ಅದು ಅವ್ರ ಮೇಲೆ ತೊಗೊಂಬಿಡ್ತಾರೆ. ಅದು ನಮಗೆ ದೋಷ ಆಗಲ್ಲ, ಅದು ಅವರೇ ಸ್ವಯಂ ಅವರ ಇಚ್ಛೆಯಿಂದ ತೊಗೊಳ್ಳೋವಂಥದ್ದು. ಎಷ್ಟೋ ಸತಿ ನೋಡ್ತೀರಾ ಸಡನ್ನಾಗಿ ಚೆನ್ನಾಗಿದ್ದಿದ್ದು ನಾಯಿ ಸತ್ತೋಗ್ಬಿಡತ್ತೆ, ಈ ಥರ ಎಲ್ಲ ಆಗುತ್ತೆ. ಅದು ಯಾಕೆ ಅಂದರೆ ನಮ್ಮ ಮೇಲೆ ಆಗಿರೋ ಪ್ರಯೋಗನ ಅದು ಅವ್ರು ತೊಗೊಂಬಿಡತ್ತೆ, ಅದು ಅವುಗಳು ತೊಗೊಳತ್ತೆ, ಯಾಕೆಂದರೆ ಅವ್ರಿಗೆ ಕೃತಜ್ಞತೆ ಅನ್ನೋದು ಇರುತ್ತೆ. ಆದ್ದರಿಂದ ನಾವು ಸುಮ್ಮನೆ ಪಶುಗಳ ಶಾಪಕ್ಕೆ ಹೋಗಬಾರ್ದು, ಅವ್ರ ಪ್ರೀತಿ ಅವ್ರ ಕೃತಜ್ಞತೆಗೆ ಒಳಗಾಗಬೇಕು, ಅದಕ್ಕೆ ನಾವು ಅರ್ಹರಾಗಬೇಕಲ್ವಾ. ಸೊ ಅದರಿಂದ ನಮ್ಮ ಕೈಯಲ್ಲಿ ಏನಾಗತ್ತೋ ಕಿಂಚಿತ್ ಅಳಿಲ್ ಸೇವೆ ಅಂತ ಹೇಳಿ ನಾವು ಅವುಗಳನ್ನೂ ನೋಡ್ಕೊಳ್ಳೋದು ಉತ್ತಮ. ಅದರಿಂದನೇ ದೇವತೆಗಳನ್ನ ನೋಡಿ ನೀವು, ವಾಹನಗಳೆಲ್ಲ ಪಶು ಪಕ್ಷಿಗಳೇ. ಈಗ ಸುಬ್ರಹ್ಮಣ್ಯಂಗೆ ವಾಹನ ಏನಿತ್ತು, ಪೀಕಾಕ್ ನವಿಲು, ಗಣೇಶನ್ಗಿಲಿ, ದತ್ತಾತ್ರೇಯನಿಗೆ ನಾಯಿ, ಈ ಥರ ನಾವು ನೋಡಿದಾಗ ಎಲ್ಲ ಯಾಕೆ ಮಾಡ್ತಾರೆ, ಉದ್ದೇಶ ಏನು, ಅದ್ರ ಉದ್ದೇಶನೇ ಇಷ್ಟು ಎಲ್ಲರನ್ನೂ ಸೇರಿಸ್ಕೊಂಡು ಇರಬೇಕು ಅನ್ನೋದೇ ಇರೋದು ಮೇನು. ಅಂದರೆ ಒಬ್ಬರು ಸುಪೀರಿಯರ್ ಇನ್ನೊಬ್ಬರು ಇನ್ಫೀರಿಯರ್ ಅನ್ನೋದಿಲ್ಲ. ಸೊ ಹ್ಯೂಮನ್ ಬೀಯಿಂಗ್ ಸೊಸೈಟಿ ಹೇಗಿರಬೇಕು ಅಂದರೆ ಎಲ್ಲರೂ ಸೇರಿ ಇರೋವಂಥ ಬಾಳುವಂಥ ಒಂದು ಲೈಫ್ ಇರಬೇಕು. ಅದರಿಂದನೇ ನಾವು ಶಾಪಗಳಿಗೆ ಒಳಗಾಗೋ ದೊಡ್ಡ ವಿಚಾರ ಅಲ್ಲ, ಈಗ ಆಗಿರೋ ಶಾಪಗಳಿಗೆ ನಿವೃತ್ತಿಗೆ ಪರಿಹಾರ ಮಾಡೋಣ, ಇನ್ನು ಮುಂದೆ ಮತ್ತೆ ನಾವು ಶಾಪಗಳಿಗೆ ಒಳಗಾಗಬಾರ್ದು ಅನ್ನೋದನ್ನು ನಾವು ಪ್ರಯತ್ನ ಮಾಡೋಣ. ಈ ವಿಡಿಯೋಯಿಂದ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಸಂಶಯ ಇದ್ದರೆ ನನಗೆ ವಾಟ್ಸಪ್ ಮಾಡ್ಬೋದು, ನನ್ನ ನಂಬರ್ ನಿಮಗೆಲ್ಲರಿಗೂ ಗೊತ್ತಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.